ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ವಿಶೇಷವಾಗಿ ಸಂಧಿವಾತ ಅಂದರೆ ಆರ್ಥರೈಟಿಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಂಧಿವಾತ ಅನ್ನುವಂತಹ ಸಮಸ್ಯೆ ಎಲ್ಲ ಕಡೆಯೂ ಕಂಡುಬರ್ತಾ ಇದೆ. ಬಹುತೇಕ ಮನೆಗಳಲ್ಲಿ ಈ ಸಮಸ್ಯೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಸಂಧಿವಾತ ಅಂದರೆ ಏನು, ಇದು ಹೇಗಿರುತ್ತೆ, ಇದರ ಲಕ್ಷಣಗಳೇನು, ಸೊ ಹೇಗೆ ಇದರಿಂದ ಪರಿಹಾರ ಪಡಿಬಹುದು ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ನಡೆಸೋಣ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಹೋಮಿಯೋಪತಿ ಆಸ್ಪತ್ರೆಯ ಡಾಕ್ಟರ್ ಪ್ರಶಾಂತ್ ಅವರು ಬಂದಿದ್ದಾರೆ, ತಜ್ಞ ವೈದ್ಯರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ. ಈ ಆರ್ಥರೈಟಿಸ್ ಸಂಧಿವಾತ ಅಂತ ಅಂದರೆ ಏನು, ಹೇಗೆ ಅದನ್ನು ನೀವು ವಿಶ್ಲೇಷಣೆ ಮಾಡ್ತೀರಾ, ಅದರ ಒಂದು ವಿಧಾನಗಳಂದರೆ ವಿಭಾಗಗಳು ಏನೇನು, ಯಾವ ರೀತಿ ವಿಂಗಡಿಸ್ತೀರಾ ಅಂತ? ಸೊ ಜನರಲಿ ಈಗ ನೀವು ಹೇಳಿರೋ ಪ್ರಕಾರ ಇವತ್ತಿನ ವಿಷಯ ಅನ್ನೋದು ಬಂದುಬಿಟ್ಟು ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡೋದಾಗಿದ್ದಲ್ಲಿ, ಸೊ ಹೆಸರಲ್ಲೇ ಕೂಡ ಅದನ್ನು ಡಿಫೈನ್ ಕೂಡ ಮಾಡ್ತಾ ಬರ್ಬೋದು. ಆರ್ಥೋ ಅಂದರೆ ಜಾಯಿಂಟು, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅದು ಹುಟ್ಕೊಳ್ಳೋಕೆ ಶುರು ಆಗಿಬಿಡತ್ತೆ, ಅದೇ ಒಂದು ಇನ್ಫ್ಲಮೇಷನ್ ಮೂಲಕ ಸೊ ಒಂದು ನೋವು ಅನ್ನೋದು ಕಾಣಿಸೋಕೆ ಶುರು ಆಗೋದು, ಅದೇ ಒಂದು ನೋವು ಮೋರ್ ದೆನ್ 15 to 20 days ಆದರೂ ಕೂಡ ಅದು ಹಾಗೇ ಪರ್ಸಿಸ್ಟ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಆ ಒಂದು ನೋವಿನ ಇಂಟೆನ್ಸಿಟಿ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಆ ಒಂದು ಸ್ಥಿತಿನ ನಾವು ಆರ್ಥರೈಟಿಸ್ ಅಂತ ಕರಿತಾ ಇರ್ತೀವಿ. ಸೊ ಈ ರೀತಿ ಈ ಒಂದು ಆರ್ಥರೈಟಿಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಜನರಲಿ ಆರ್ಥರೈಟಿಸ್ ಅಂದ ಕೂಡಲೇ ಸೊ ಪ್ರತಿಯೊಬ್ಬ ಪೇಷಂಟಲ್ಲೂ ಕೂಡ ಯಾವ ರೀತಿ ಇರುತ್ತೆ ಅಂದರೆ ನಾನು ಯಾವೊಂದು ಆರ್ಥರೈಟಿಸಿಂದ ಸಫರ್ ಆಗ್ತಾ ಇದ್ದೀನಿ ಸೊ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಥರ ಒಂದು ನೋಡೋದಾಗಿದ್ದರೆ ಆರ್ಥರೈಟಿಸಲ್ಲಿ ಸೊ ಮೋರ್ ದೆನ್ 100 types ಆಫ್ ಆರ್ಥರೈಟಿಸ್ ಇದೆ. ಆದರೆ ಈ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ಕಾಮನ್ ಆಗಿ ಸಫರ್ ಆಗುವಂಥ ಒಂದಿಷ್ಟು ಆರ್ಥರೈಟಿಸ್ಗಳು ನೋಡೋದಾಗಿದ್ದರೆ ಮೊಟ್ಟ ಮೊದಲಿಗೆ ನಾನು ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥರೈಟಿಸ್ ಅಂತ. ಸೊ ಜನರಲಿ ಈ ಒಂದು ಕಾಯಿಲೆನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಸೊ ವಯಸ್ಸಾಗ್ತಾ ಆಗ್ತಾ ಏನು ಮೂಳೆಗಳು ಸವಿತಾ ಇದೆ ಅಥವಾ ಆ ಒಂದು ಮೂಳೆಗಳ ಡೆನ್ಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಅದ್ರ ಮೂಲಕ ಒಂದು ಕಾಯಿಲೆಗೆ ತುತ್ತಾಗುವಂಥದ್ದು. ಸೊ ಈ ಒಂದು ಕಾಯಿಲೆನ ಒಂದು ಏಜ್ ನೋಡೋದಾಗಿದ್ರೆ ಆಲ್ಮೋಸ್ಟ್ ಒಂದು 45-50 years. ಸೊ ಈ ಒಂದು ಏಜ್ ಅವ್ರಿಗೆ ತುಂಬಾ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಅಂತ ತಿಳಿಸ್ಬೋದು. ಸೊ ಈ ಒಂದು ಕಾಯಿಲೆಯಲ್ಲಿ ಒಂದಿಷ್ಟು ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ಸ್ ನೋಡೋದಾಗಿದ್ರೆ ಸೊ ಬೇರೆ ಒಂದು ಆರ್ಥರೈಟಿಸ್ಗೂ ಈ ಒಂದು ಕಾಯಿಲೆಗೂ ಸೊ ಒಂದು ಬದಲಾವಣೆಗಳು ನೋಡೋದಾಗಿದ್ರೆ ಬೇಸಿಕಲಿ ಈ ಒಂದು ಕಾಯಿಲೆ ಇಫೆಕ್ಟ್ ಆಗುವಂಥ ಒಂದಿಷ್ಟು ಜಾಯಿಂಟ್ಸ್ಗಳು ನೋಡೋದಾಗಿದ್ರೆ ಲಾರ್ಜರ್ ಜಾಯಿಂಟ್ಸ್ ಅಥವಾ ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಈ ಒಂದು ನೀ ಜಾಯಿಂಟ್ ಆಗಿರ್ಬೋದು ಅಥವಾ ಹಿಪ್ ಜಾಯಿಂಟ್ ಆಗಿರ್ಬೋದು, ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು. ಸೊ ಈ ಒಂದು ದೊಡ್ಡ ಮೂಳೆಗಳು ಎಲ್ಲೆಲ್ಲಿ ಕೂಡ್ಕೊಂಡಿದೆ ಸೊ ಆ ಒಂದು ಜಾಗದಲ್ಲಿ ನೋವು ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಸೊ ಅದ್ರ ಮೂಲಕ ಈ ಒಂದು ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆದಮೇಲೆ ಇಲ್ಲಿ ಸಮಸ್ಯೆಗಳು ಕೂಡ ಯಾವ ರೀತಿ ಇರುತ್ತೆ ಅಂದರೆ ಇನೀಷಿಯಲಿ ಒಂದು 3 to 4 months ಆಗಿರ್ಬೋದು ಅಥವಾ ಒಂದು 6 months ವರೆಗೂ ಆ ಒಂದು ನೋವು ಅನ್ನೋದು ಮಾತ್ರ ಕಾಡ್ತಾ ಇರುತ್ತೆ ಜಾಯಿಂಟ್ಸ್ಗಳಲ್ಲಿ. ಆ ಥರ ನೋವು ಕಾಣಿಸ್ದಾಗ ಯಾರೇ ಆಗಲಿ ನಾವೇನು ಮಾಡ್ತೀವಿ ಆ ಒಂದು ತಕ್ಕ ಮಟ್ಟಿಗೆ ರಿಲೀಫ್ ಅನ್ನೋದು ಕೂಡ ತಗೊಳ್ತಾ ಇರ್ತೀವಿ. ಸೊ ಸ್ವಲ್ಪ ನೋವಿನ ಮಾತ್ರೆಗಳು ತಗೊಳ್ಳೋದಾಗಿರ್ಬೋದು ಅಥವಾ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಮೇಲ್ಗಡೆಯಿಂದ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಕೂಡ ಪಡ್ಕೊಳ್ತಾ ಇರ್ತೀವಿ. ಆದರೆ ಒಳಗಡೆ ಆ ಒಂದು ನೋವು ಬರೋದಕ್ಕೆ ಏನೆಲ್ಲ ಕಾರಣಗಳಿದೆ ಅದನ್ನು ಹಾಗೇ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಸೊ ಕಾಯಿಲೆ ಕೂಡ ಒಳಗಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಆ ಒಂದು ಕಾಯಿಲೆ ಬೆಳೀತಾ ಇದೆ ಅಂದಾಗ ಸೊ ಆ ಒಂದು ನೋವಿನ ಜೊತೆಗೆ ಸ್ಲೋ ಆಗಿ ಅದೇ ಒಂದು ಜಾಯಿಂಟಲ್ಲಿ ಊತ ಕಾಣಿಸ್ಕೊಳ್ಳೋಕೆ ಶುರು ಆಗೋದು, ಅದ್ರ ಜೊತೆಗೆ ಆ ಒಂದು ಜಾಯಿಂಟ್ಸ್ನ ಮೂಮೆಂಟ್ ಅನ್ನೋದು ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಆ ಒಂದು ಜಾಯಿಂಟ್ನ ಕಂಪ್ಲೀಟ್ ನನಗೆ ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ಥರ ಒಂದಿಷ್ಟು ಸಮಸ್ಯೆಗಳು ಎದುರಿಸೋದಕ್ಕೆ ಶುರು ಮಾಡ್ತಾ ಬರ್ತಾರೆ. ಸೊ ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಆ ಒಂದು ಜಾಯಿಂಟ್ನ ಯೂನಿಫಾರ್ಮಿಟಿ ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಒಂದು ಜಾಯಿಂಟ್ನ ಶೇಪ್ ಆಗಿರ್ಬೋದು ಅದರ ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಳ್ತಾ ಇದೆ ಅಂದಾಗ ಸೊ ಆಟೋಮೆಟಿಕಲಿ ಸೊ ಆ ಒಂದು ಜಾಯಿಂಟ್ನ ಫಂಕ್ಷನ್ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರೋದು. ಸೊ ಆ ಒಂದು ಸ್ಥಿತಿಯಲ್ಲಿ ಅವರ ಲೈಫ್ ಸ್ಟೈಲಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಎಷ್ಟೋ ಜನ ಕ್ಲಿನಿಕಲ್ಲಿ ಬಂದಾಗ ಕೂಡ ಹೇಳ್ತಿರ್ತಾರೆ ಸೊ ಮೆಟ್ಲತ್ತಿ ಇಳಿಯೋಕ್ಕಾಗೋದಿಲ್ಲ ಸರ್ ನನಗೆ, ಸೊ ಇಳಿಯೋ ಟೈಮಲ್ಲಿ ತುಂಬಾ ನೋವು ಅನ್ನೋದು ಕಾಡ್ತಾ ಇರುತ್ತೆ, ಅಥವಾ ಕೆಳಗಡೆ ಫ್ಲೋರ್ ಮೇಲೆ ಕೂತ್ಕೊಂಡಿದ್ದೀವ ಸಪೋರ್ಟ್ ಇಲ್ಲದೆ ನನಗೆ ಎದ್ದೇಳೋಕ್ಕಾಗೋದಿಲ್ಲ, ಸ್ವಲ್ಪ ನಡೆದ್ರೆ ಸಾಕು ನನಗೆ ರೆಸ್ಟ್ ತಗೊಳ್ಳೇಬೇಕು, ಜಾಸ್ತಿ ಹೊತ್ತು ನಡೆದಾಡೋಕ್ಕಾಗ್ತಿಲ್ಲ, ಈ ರೀತಿ ಸೊ ಮೇಲ್ಮಟ್ಟಕ್ಕೆ ಒಂದರಿಂದ ಒಂದು ಸಮಸ್ಯೆಗಳು ಆ್ಯಡ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು ಸ್ಥಿತಿನೇ ನಾವು ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಡಾಕ್ಟರ್, ಈಗ ಪರೀಕ್ಷೆಗೆ ಮುಂಚೆ ಹೋಗೋದಾದರೆ ಯಾವ ವಯೋಮಾನದಲ್ಲಿ ಇದು ಕಂಡು ಬರುತ್ತೆ ಅಂತ, ಯಾಕೆ ಅಂತಂದರೆ ಸಾಕಷ್ಟು ನೋಡ್ತೇವೆ
ಈ ಯುವ ವಯಕ್ಕೆ ನಾವು ದುಡಿಯುವಂಥ ವಯಸ್ಸಲ್ಲೂ ಕೂಡ ನಾವು ಅಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮಸ್ಯೆಗೆ ತುತ್ತಾಗುವಂಥದ್ದು ನೋಡ್ತೇವೆ. ಕೆಲವರು ವಯಸ್ಸಾದ ನಂತರನೂ ಕೂಡ ಈ ಸಮಸ್ಯೆಗೆ ಸಿಲುಕುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇದಕ್ಕೆ ವಯಸ್ಸಿನ ಭೇದ ಏನಾದರೂ ಇದೆಯಾ? ಒಂದು 55-60 ವಯಸ್ಸಾಗಿದೆ. ಸೊ ವಯಸ್ಸಾಗ್ತಾ ಆಗ್ತಾ ಆ ಒಂದು ಮೂಳೆಗಳ ಡೆನ್ಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಆ ಒಂದು ಸ್ಥಿತಿಯಲ್ಲಿ ಒಂದು ಕಾಯಿಲೆ ಅನ್ನೋದು ಅನುಭವಿಸ್ತಾ ಇರೋದನ್ನ ನೋಡ್ತಾ ಇದ್ವಿ. ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಸೊ ಅದು ಬರ್ತಾ ಇದೆ ಅಂದರೆ ಒಂದು ನಮ್ಮ ನೆಗ್ಲಿಜೆನ್ಸಿ ಆಗಿರ್ಬೋದು, ಎರಡನೇದು ನಾವು ತಗೊಳ್ತಕ್ಕಂಥ ಫುಡ್ ಅನ್ನೋದಾಗಿರ್ಬೋದು, ಮೂರನೇದು ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ಸೊ ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಮುಂಜಾನೆ ಎದ್ದೇಳೋದು, ಕೆಲಸಕ್ಕೆ ಹೋಗೋದು, ಸೊ ಕೆಲಸ ಮುಗಿಯುತ್ತಾ ಮನೆಗೆ ಬರೋದು, ಸೊ ಊಟ ಮಾಡೋದು, ಮಲ್ಕೊಳ್ಳೋದು, ಅಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದೇ ಇಲ್ಲ. ಯಾವಾಗ ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ, ಫಿಸಿಕಲ್ ಮೂಮೆಂಟ್ ಅನ್ನೋದೇ ಇಲ್ಲ, ರೆಗ್ಯುಲರ್ ಆಗಿ ವಾಕ್ ಹೋಗೋದಾಗಿರ್ಬೋದು, ಎಕ್ಸಸೈಸ್ ಅನ್ನೋದು ಮಾಡೋದಾಗಿರ್ಬೋದು, ಇದನ್ನು ಯಾವಾಗ ನಾವು ಮಾಡ್ತಾ ಇಲ್ಲ ಅಂದಾಗ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿರೋ ಈ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಬರೋದು, ಅದರ ಜೊತೆಗೆ ನಮ್ಮ ದೇಹದಲ್ಲಿರೋ ಆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಕೂಡ ದಿನದಿಂದ ದಿನಕ್ಕೆ ಕುಗ್ತಾ ಬರೋದು. ಹಾಗಾಗಿ ಒಂದು 10 ವರ್ಷದ ಕೆಳಗಡೆ ನಾನು ಹೇಳ್ತಾ ಇದ್ದೆ, 55-60 ವರ್ಷದಲ್ಲಿ ಈ ಕಾಯಿಲೆ ಬರ್ತಾ ಇರೋದು, ಈಗ 35-40 ಈ ಒಂದು ವಯಸ್ಸಿನವರೆಗೂ ಕೂಡ ಈ ಕಾಯಿಲೆ ಅನ್ನೋದು ಕಾಡ್ತಾ ಇದೆ. ಅಂದರೆ ನೀವು ಹೇಳೋದು ನಿಂತು ಕೆಲಸ ಮಾಡೋರಿಗೆ ಒಂದು ರೀತಿ ಸಮಸ್ಯೆ ಆದರೆ, ಕುಳಿತು ಕೆಲಸ ಮಾಡುವಂಥವ್ರಿಗೆ ನಾನಾ ರೀತಿಯ ಸಮಸ್ಯೆಗಳು ಕಾಣಿಸ್ತವೆ. ಅವರಿಗೆ ಬೆರಳುಗಳಲ್ಲೂ ಕೂಡ ಒಂದು ಒಂದು ಶಕ್ತಿ ಕಳ್ಕೊಳ್ಳುವಂಥ ಒಂದು ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಅಂದರೆ ಈ ಕುಳಿತು ಕೆಲಸ ಮಾಡುವಂಥ ಇವರಿಗೆ ಯಾವ ರೀತಿ ಸಮಸ್ಯೆಗಳು ಕಂಡು ಬರಬಹುದು, ಹೇಗೆ ಅವರು ತಮ್ಮ ಒಂದು ಜೀವನ ಕ್ರಮವನ್ನು ಬದಲಾವಣೆ ಮಾಡ್ಕೊಬೇಕಾಗತ್ತೆ ಅಂತ? ಸೊ ಜನರಲಿ ಯಾವಾಗ ನಾವು ಕಂಟಿನ್ಯೂಸ್ ಆಗಿ 12 ಅವರ್ಸ್ ಆಗಿರ್ಬೋದು, 14 ಅವರ್ಸ್ ಆಗಿರ್ಬೋದು, ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಅನ್ನೋದು ಮಾಡ್ತಾ ಇದ್ದೀವಿ, ಅದರಲ್ಲೂ ಸೈಕಲಾಜಿಕಲಿ ಪ್ರೆಷರ್ ಅನ್ನೋದು ಸೊ ಆ ಒಂದು ದಿನನಿತ್ಯ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ, ಸೊ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಇರುತ್ತೆ, ಸೈಕಲಾಜಿಕಲಿ ಆ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂದಾಗ, ಸೊ ನಮ್ಮ ದೇಹದಲ್ಲಿರೋ ಆ ಒಂದು ಮೆಟಾಬಾಲಿಕ್ ಆಕ್ಟಿವಿಟೀಸಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಎಸ್ಪೆಷಲಿ ಈ ಒಂದು ದೇಹದಲ್ಲಿರೋ ಮೂಳೆಗಳಿಗೆ ಸಮಯಕ್ಕೆ ಎಷ್ಟರ ಮಟ್ಟಿಗೆ ಒಂದು ಕ್ಯಾಲ್ಶಿಯಂನ ಅಗತ್ಯ ಇರುತ್ತೆ ಅಥವಾ ವಿಟಮಿನ್ D3 ಅಗತ್ಯ ಇರುತ್ತೆ, ಆ ಮೂಳೆಗಳಿಗೆ ಸಿಗದೇ ಇದ್ದಾಗ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜಲ್ಲೇ ಆ ಒಂದು ಮೂಳೆಗಳ ಸವೆತ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು, ಅದ್ರ ಮೂಲಕ ಅರ್ಲಿಯರ್ ಏಜ್ ಪಿರಿಯಡಲ್ಲೇ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆ ಆಗಿರ್ಬೋದು, ಅದ್ರ ಜೊತೆಗೆ ಎಷ್ಟೋ ಜನ ಈ ಒಂದು Type 2 Diabetes ಕೂಡ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಇಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡುವಂಥ ಒಂದು ಲೈನ್ ಆಫ್ ಮೆಡಿಕೇಷನಲ್ಲಿ ಎಸ್ಪೆಷಲಿ ಇದ್ರು ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ಸೊ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದರೆ, ಸೊ ಒಳಗಡೆ ಮೂಳೆಗಳ ಸವೆತ ಅನ್ನೋದು ಆಗ್ತಾ ಇದೆಯಾ ಅಥವಾ ಮೂಳೆಗಳ ಮಧ್ಯೆ ಇರೋ ಆ ಒಂದು ಲುಬ್ರಿಕಂಟ್ ಅಥವಾ ಆಯಿಲ್ನ ಕ್ವಾಂಟಿಟಿ ಅನ್ನೋದು ಕಮ್ಮಿ ಆಗ್ತಾ ಇದೆಯಾ, ಸೊ ಜಾಯಿಂಟ್ನ ಯೂನಿಫಾರ್ಮಿಟಿ ಕಳ್ಕೊಳ್ತಾ ಇದೆಯಾ, ಸೊ ಆ ಒಂದು ಕಾರಣಗಳನ್ನು ನಾವು ಸರಿಪಡಿಸುವಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ಟ್ರೀಟ್ಮೆಂಟ್ ಭಾಗದಲ್ಲಿ ಕಾಯಿಲೆಗಳನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೋಬೇಕು ಅಂದಲ್ಲಿ, ಎಸ್ಪೆಷಲಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಒಂದು ಎಕ್ಸ್ರೇ ಆಗಿರ್ಬೋದು, ಎರಡನೇದು ಸ್ಕ್ಯಾನ್ ಮುಖಾಂತರ ಎಕ್ಸಾಕ್ಟ್ ಆಗಿ ಆ ಒಂದು ಮೂಳೆಗಳು ಎಷ್ಟರ ಮಟ್ಟಿಗೆ ಅದರ ಡೆನ್ಸಿಟಿ ಅನ್ನೋದು ಕಳ್ಕೊಂಡಿದೆ, ಸೊ ಮೂಳೆಗಳ ಶೇಪ್ ಅನ್ನೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ಆ ಒಂದು ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಂಡಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಮೂಲಕ ಒಂದು ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇರ್ತೀವಿ ಅಂತ ತಿಳಿಸ್ಬೋದು. ಸೊ ಇದು ಮೊದಲನೇದಾದ ಒಂದು ಟೈಪಲ್ಲಿ ನೋಡೋದಾಗಿದ್ರೆ, ಎರಡನೇ ಒಂದು ವಿಧ ನಾವು ನೋಡ್ತಾ ಇರೋದು ಕಾಮನ್ ಆಗಿ ಬರುವಂಥದ್ದು ಅಂದರೆ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಜನರಲಿ ರುಮೆಟೆಡ್ ಆರ್ಥ್ರೈಟಿಸ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೊ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಈಗ ನಮ್ಮಲ್ಲಿರೋ ಈ ಒಂದು ಮೆಟಬಾಲಿಕ್ನ ಫಂಕ್ಷನ್ ಏನಾಗಿರುತ್ತೆ ಅಂದರೆ ಹೊರಗಡೆಯಿಂದ ಬರುವಂಥ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅದ್ರ ಕೆಲಸ ಆಗಿರುತ್ತೆ. ಆದರೆ ಈ ಒಂದು ಕಾಯಿಲೆಯಲ್ಲಿ ಏನಾಗಿಬಿಡುತ್ತೆ, ಆ ಒಂದು ದೇಹನ ಪ್ರೊಟೆಕ್ಟ್ ಮಾಡುವಂಥ ಸೆಲ್ಸ್ಗಳೇ ದೇಹಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿಯಲ್ಲಿ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಜನರಲಿ ಈಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ ವಯಸ್ಸಾದರಲ್ಲೇ ತುಂಬ ಕಾಮನ್ ಆಗಿ ಬರುವಂಥದ್ದಂತ, ಆದರೆ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆ ಏನಿದೆ, ಸೊ 5 ವರ್ಷದ ಮಕ್ಕಳಲ್ಲಾದರೂ ಕಾಣಿಸ್ಕೋಬೋದು ಅಥವಾ 80-85 ವರ್ಷ ವೃದ್ಧರಲ್ಲಾದರೂ ಕೂಡ ಬರ್ತಕ್ಕಂಥದ್ದು. ಅಂದರೆ ಈ ಒಂದು ಕಾಯಿಲೆಗೆ ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ಇಲ್ಲ, ಯಾವೊಂದು ವಯಸ್ಸಲ್ಲಾದರೂ ಕೂಡ ಕಾಣಿಸ್ತಾ ಇದೆ. ಆದರೆ ಅದ್ರ ಜೊತೆಗೆ ಈ ಒಂದು ಕಾಯಿಲೆಯಲ್ಲಿ ಸಿಮ್ಟಮೆಟಿಕಲಿ ನೋಡೋದಾಗಿದ್ರೆ ಅಲ್ಲಿ ನಾನು ಹೇಳ್ತಾ ಇದ್ದೆ ಸ್ಲೋ ಆಗಿ ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಒಂದು 5-6 ತಿಂಗಳಾದರೂ ಕೂಡ ನೋವು ಅನ್ನೋದು ಮಾತ್ರ ಇರುತ್ತೆ. ಆದರೆ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಯಾವ ರೀತಿ ಅಂದರೆ, ಸೊ ವಿದಿನ್ 15 ಡೇಸಿಂದ 1 ಮಂತಲ್ಲೇ ಫಸ್ಟ್ ಸ್ಟೇಜಲ್ಲಿರೋ ಆ ಒಂದು ಕಾಯಿಲೆ ಸೀವಿಯರ್ ಕಂಡೀಷನ್ಗೂ ಕೂಡ ರೀಚ್ ಆಗುವಂಥದ್ದು. ಮತ್ತು ಅದ್ರ ಜೊತೆಗೆ ಈ ಒಂದು ಕಾಯಿಲೆ ಇಫೆಕ್ಟ್ ಆಗುವಂಥ ಒಂದಿಷ್ಟು ಜಾಯಿಂಟ್ಸ್ಗಳು ನೋಡೋದಾಗಿದ್ರೆ, ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ
ಲಾರ್ಜರ್ ಜಾಯಿಂಟ್ಸ್ ಅಲ್ಲಿ ಆ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂತ. ಅದೇ ತರ ಈ ಒಂದು ರೊಮೇಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸ್ಮಾಲರ್ ಜಾಯಿಂಟ್ಸ್ ಇಂದ ಈ ಒಂದು ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಕೈ ಬೆರಳುಗಳೇ ಆಗಿರ್ಬೋದು, ಕಾಲ್ ಬೆರಳುಗಳಾಗಿರ್ಬೋದು, ಈ ಒಂದು ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಗಳು ಏನೇನಿದೆ ಆ ಒಂದು ಜಾಯಿಂಟ್ಸ್ ಗಳಲ್ಲಿ ಇನಿಷಿಯಲಿ ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗ್ಬಿಡತ್ತೆ. ಸೊ ಆ ತರ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆದಾಗ ಈ ಒಂದು ಕಾಯಿಲೆಯಲ್ಲಿ ನೋವಿನ ಜೊತೆಗೆ ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಈ ಒಂದು ಜಾಯಿಂಟ್ಸ್ಗಳ ಮೂಮೆಂಟ್ ಅನ್ನೋದು ನನಗೆ ಮಾಡೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಏನೋ ಅನ್ನೋದು ನನಗೆ ಕಾಡ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಈ ಒಂದು ತಣ್ಣನೆ ನೀರಿನಲ್ಲಿ ಕೆಲಸ ಮಾಡಿದ್ರೆ ಸಾಕು ನೋವಿನ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಈ ಒಂದು ಚಳಿಗಾಲ ಮಳೆಗಾಲದಲ್ಲಂತೂ ಈ ಒಂದು ನೋವು ಅನ್ನೋದು ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ನೋವು ಅನ್ನೋದು ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ಈ ಒಂದು ಕಾಯಿಲೆನ ಯಾವಾಗ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಸ್ಪೆಷಲಿ ರುಮೆಟೆಡ್ ಆರ್ಥ್ರೈಟಿಸ್ನ ನೆಗ್ಲೆಕ್ಟ್ ಮಾಡೋದೇ ಕಾಯಿಲೆನ ನಾವು ಸೊ ಕಾಂಪ್ಲಿಕೇಶನ್ಸ್ಗೆ ಈಡ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ. ಯಾಕಂದರೆ ಎಟ್ ದ ಎಂಡ್ ಆಫ್ ದ ಡೇ ಈ ಒಂದು ಕಾಯಿಲೆ ಸೊ ಆ ಒಂದು ಜಾಯಿಂಟ್ಸ್ಗಳ ಕಂಪ್ಲೀಟ್ ಶೇಪ್ ಅನ್ನೋದೇ ಕಳ್ಕೊಳ್ಳೋ ಸ್ಥಿತಿಗೆ ರೀಚ್ ಆಗುವಂಥದ್ದು. ಸೊ ಆ ಒಂದು ಕಂಡೀಷನ್ನೇ ನಾವು ಡಿಫಾರ್ಮಿಟಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಅಂದರೆ ಮೂಳೆಗಳು ಸೊಟ್ಟ ಆಗ್ತಾ ಬರೋದು, ಅದರ ಶೇಪ್ ಅನ್ನೋದು ಕಳ್ಕೊಳ್ಳೋ ಸ್ಥಿತಿಗೆ ರೀಚ್ ಆಗುವಂಥದ್ದು. ಸೊ ಒಂದು ಸಲ ಮೂಳೆಗಳು ಸೊಟ್ಟ ಆಗಿದೆ ಅಥವಾ ಡಿಫಾರ್ಮಿಟಿ ಅನ್ನೋ ಒಂದು ಕಂಡೀಷನ್ಗೆ ರೀಚ್ ಆಗಿದೆ ಅಂದಾಗ ಅದನ್ನು ಯಾವುದೇ ಒಂದು ಮೆಡಿಕೇಷನ್ ಮೂಲಕ ಕೂಡ ಮತ್ತೆ ನಾರ್ಮಲ್ ಸ್ಥಿತಿಗೆ ತರುವಂಥದ್ದು ಸಾಧ್ಯ ಆಗೋದಿಲ್ಲ. ಓಕೆ ಡಾಕ್ಟ್ರೆ, ಒಂದು ಇಲ್ಲಿ ನಾವು ನೋಡುವಂಥದ್ದು ಈ ಆಕ್ಸಿಡೆಂಟ್ ಆಗುತ್ತೆ, ಸೊ ಜಾಯಿಂಟ್ಸ್ಗೇನೋ ಪೆಟ್ಟು ಬಿದ್ದಿರುತ್ತೆ, ಅದು ದೀರ್ಘಕಾಲೀನ ನೋವು ಆಗಿರುತ್ತೆ. ಸೊ ಇಂಥದಕ್ಕೂ ಆರ್ಥರೈಟಿಸ್ಗೂ ಏನಾದರೂ ಸಂಬಂಧ ಇದೆಯಾ? ಸೊ ಈ ಒಂದು ಕಾಯಿಲೆಗಳಲ್ಲಿ ಈಗ ಒಂದು ಆಕ್ಸಿಡೆಂಟಲ್ ಇಂಜುರೀಸ್ ಆಗಿದೆ ಅಂದಾಗ ಸೊ ಒಳಗಡೆ ಆ ಒಂದು ಜಾಯಿಂಟ್ ಯಾವೊಂದು ಸ್ಥಿತಿಯಲ್ಲಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೇಷಂಟಲ್ಲೂ ಆ ಥರ ಒಂದು ಆಕ್ಸಿಡೆಂಟಲ್ ಇಂಜುರೀಸ್ ಆದಾಗ ಎಕ್ಸ್ರೇ ಅನ್ನೋದು ತುಂಬಾ ಕಾಮನ್ ಆಗಿ ಮಾಡಿಸುವಂಥದ್ದು. ಸೊ ಮೂಳೆಗಳು ಆ ಒಂದು ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಂಡಿದ್ದೇನಾ, ಅಂದರೆ ಡಿಸ್ಲೊಕೇಟ್ ಆಗಿದೆನಾ ಅಥವಾ ಫ್ರಾಕ್ಚರ್ ಆಗಿದೆನಾ, ಸೊ ಮೂಳೆಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಆದರೆ ಸರೌಂಡಿಂಗ್ ಪಾರ್ಟಲ್ಲಿರೋ ಮಸಲ್ಸ್ ಏನಿದೆ ಅಥವಾ ಟೆಂಡಾನ್ಸ್ ಏನಿದೆ ಸೊ ಅದರಲ್ಲಿ ಏನಾದರೂ ತೊಂದರೆಗೆ ಒಳಗಾಗಿದೆನಾ, ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಮೂಲಕ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಆ ಒಂದು ಸಮಸ್ಯೆಯಿಂದ ಹೊರಬರಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಆದರೆ ಎಷ್ಟೋ ಜನ ಪೇಷೆಂಟ್ಗಳಲ್ಲಿ ನೋಡ್ತಾ ಇರ್ತೀವಿ ಸೊ ಆ ಥರ ಒಂದು ಪೆಟ್ಟಾದಾಗ ಮೇಲ್ಭಾಗದಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅಂದಾಗ ಅದನ್ನು ಹಾಗೆಯೇ ನೆಗ್ಲೆಕ್ಟ್ ಮಾಡುವಂಥದ್ದು. ಯಾವಾಗ ಅದು ಒಳಪೆಟ್ಟಾಗಿದೆ, ಒಳಪೆಟ್ಟಲ್ಲಿ ಸಮಸ್ಯೆ ಅನ್ನೋದು ಈಡಾಗಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಸೊ ಒಳಗಡೆನೇ ಸ್ಲೋ ಆಗಿ ಆ ಸಮಸ್ಯೆ ಅನ್ನೋದು ಕೂಡ ಬೆಳ್ಕೊಳ್ಳೋ ಸ್ಥಿತಿಗೆ ರೀಚ್ ಆಗ್ತಾ ಇರುತ್ತೆ. ಯಾವಾಗ ಅದು ಒಂದು ಕಾಯಿಲೆ ಸಿವಿಯರ್ ಕಂಡೀಷನ್ಗೆ ರೀಚ್ ಆಗೋದಕ್ಕೆ ಸೊ ನಾವು ಬಿಡ್ತಾ ಇದ್ದೀವಿ ಅಂದಾಗ ಅದ್ರ ಮೂಲಕ ಸಮಸ್ಯೆಗಳು ಕೂಡ ಎದುರಿಸೋದಕ್ಕೆ ಶುರು ಮಾಡೋದು. ಹಾಗಾಗಿ ಆ ಥರ ಏನಾದರೂ ಆಕ್ಸಿಡೆಂಟಲ್ ಇಂಜುರೀಸ್ ಇದೆ ಅಂದಾಗ ಫಸ್ಟ್ ಪರೀಕ್ಷೆಗಳನ್ನು ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೂಲಕ ಸೊ ಒಂದು ಫೈನಲ್ ಡಯಾಗ್ನೋಸಿಸ್ಗೆ ನಾವು ರೀಚ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಡಾಕ್ಟ್ರೆ, ಒಂದು ಈ ನಾವು ವಾಹನ ಬಳಸುವಂಥದ್ದು ಕೂಡ ಈ ಒಂದು ಆರ್ಥರೈಟಿಸ್ಗೆ ಒಂದು ದಾರಿ, ಒಂದು ಹಾದಿ ಅಂತಲೂ ಕೂಡ ಹೇಳ್ತಾರೆ. ಸೊ ಹೇಗೆ ಈ ನಾವು ಬಳಸುವಂತಹ ವಿಧಾನಗಳು ಕೂಡ ಸರಿ ಇರಲ್ಲ. ಸೊ ಈ ಒಂದು ಈ ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಬಳಸುವಂತ ಇವರಿಗೆ, ಈ ಸವಾರರಿಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಂತ? ಅದರಲ್ಲೂ ಕೂಡ ಈ ಒಂದು ಬ್ಯಾಕ್ ಪೇನ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸ್ಪಾಂಡಿಲೈಟಿಸ್ ಅಂತ ಕೂಡ ಹೇಳ್ಬೋದು. ಈಗ ಕತ್ತಿಂದ ಕೆಳಗಡೆ ಕೂಡೋ ಭಾಗದವರೆಗೂ ಸೊ ಟೋಟಲ್ ಆಗಿ 33 ಮೂಳೆಗಳಿದೆ. ಸೊ ಪ್ರತಿಯೊಂದು ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದಿರುತ್ತೆ. ಸೊ ಆ ಒಂದು ಗ್ಯಾಪಿನ ಮಧ್ಯೆಯಿಂದನೇ ನರಗಳು ಪಾಸ್ ಆಗಿರೋದು. ಸೊ ಆ ಒಂದು ನರನ ಸೊ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಲೇಯರ್ಗಳು ಫಾರ್ಮ್ ಆಗಿರುತ್ತೆ. ಸೊ ಅದನ್ನೇ ನಾವು ಡಿಸ್ಕ್ ಅಂತ ಕೂಡ ಕರಿತಾ ಇರ್ತೀವಿ. ಸೊ ಈ ಒಂದು ಡಿಸ್ಕ್ನ ಮೇಲೆ ಪ್ರತಿನಿತ್ಯ ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಎಷ್ಟೋ ಜನ ಈಗ ಬೈಕಲ್ಲಿ ನಾವು ತುಂಬ ಹೊತ್ತು ತಿರುಗಾಡ್ತಾ ಇರ್ತೀವಿ. ಸೊ ಪ್ರತಿದಿನ 25-30 ಕಿಲೋಮೀಟರ್ನ ನಡೆಸಲೇಬೇಕು, ಇಲ್ಲ ಬೇರೆ ಹಾದಿನೇ ಇಲ್ಲ ನನಗೆ. ಸೊ ಆ ಥರ ಒಂದು ಕೆಲಸದಲ್ಲಿ ಇದ್ದೀವಿ ಅಂದಾಗ ಈ ಒಂದು ಕತ್ತು ನೋವು ಆಗಿರ್ಬೋದು, ಸೊಂಟ ನೋವು ಅನ್ನೋದಾಗಿರ್ಬೋದು ಸಹಜವಾಗಿ ನೋಡ್ತಾ ಇದ್ದೀವಿ. ಸೊ ಆ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ಆದಷ್ಟು ಸ್ವಲ್ಪ ರೆಗ್ಯುಲರ್ ಆಗಿ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಈ ಒಂದು ಕೆಲಸದ ಒತ್ತಡದ ಮುಖಾಂತರ ಈ ಒಂದು ಸಮಸ್ಯೆ ಅನ್ನೋದು ಮಿಡ್ಲ್ ಏಜ್ ಅವರಿಗೆ ತುಂಬಾ ಕಾಮನ್ ಆಗಿ ಬರುವಂತದ್ದು ಅಂತ ಕೂಡ ತಿಳಿಸ್ಕೊಡ್ತಾ ಬರ್ಬೋದು. ಅಂದ್ರೆ ಈ ಒಂದು ಈ ಆರ್ಥರೈಟಿಸ್ ಅಂದ್ರೆ ಸಂಧಿವಾತ ಸಮಸ್ಯೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಹೇಗೆ ಪರಿಣಾಮಕಾರಿ ಚಿಕಿತ್ಸೆ ಇದೆ, ಆ ಚಿಕಿತ್ಸೆ ಹೇಗೆ ಸಿಗುತ್ತೆ, ಅದರಿಂದ ರೋಗಿಯ ಉಪಶಮನ ಹೇಗೆ ಅಂತ? ಸೊ ಜನರಲಿ ಫಸ್ಟ್ ಆಫ್ ಆಲ್ ಒಬ್ಬ ರೋಗಿ ಅನ್ನೋದು ಆಗಿರ್ಬೋದು, ಪೇಷಂಟ್ ಅನ್ನೋದಾಗಿರ್ಬೋದು, ಕ್ಲಿನಿಕಲ್ಲಿ ವಿಸಿಟ್ ಆದಾಗ ಆ ಒಂದು ಕಾಯಿಲೆನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ
ಸೊ ನೋವು ಅನ್ನೋದು ಕಾಣಿಸ್ಕೊಂಡಿದೆ ಅಂದ ಕೂಡಲೇ ಸೊ ಏನು ಸಮಸ್ಯೆಯಿಂದ ನೋವು ಬರ್ತಾ ಇದೆ, ಏನು ಎಕ್ಸಾಕ್ಟ್ ಆಗಿ ನನಗೆ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟು ನೋವಿನ ಮಾತ್ರೆಗಳು ತಗೊಂಡು ಹಾಗೆ ಕಾಯಿಲೆಗಳನ್ನು ಮುಂದೂಡ್ತಾ ಇರೋದು. ಹಾಗಾಗಿ ಫಸ್ಟು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಒಂದಿಷ್ಟು ರಕ್ತ ಪರೀಕ್ಷೆ ಅನ್ನೋದು ತುಂಬಾ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು. ಸೊ ನಾಲ್ಕು ಪರೀಕ್ಷೆಗಳಿದೆ. ಒಂದು ಸಿ ಆರ್ ಪಿ ಅಂತ ಹೇಳ್ತೀವಿ, ಅಂದರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಸೊ ಈ ಒಂದು ಪರೀಕ್ಷೆಯಲ್ಲಿ 0 ಇಂದ ಅಪ್ ಟು 6 ವರೆಗೂ ಆ ಒಂದು ಪರೀಕ್ಷೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಯಾವಾಗ 6ಗಿಂತಲೂ ಜಾಸ್ತಿನೇ ಕಾಣಿಸ್ಕೊಳ್ತಾ ಇದೆ ರಕ್ತದಲ್ಲಿ ಆ ಒಂದು ಕಂಡೀಷನ್ ಅಂದಾಗ, ಸೊ ಇನ್ಫೆಕ್ಷನ್ ಇದೆ, ಅದರ ಮೂಲಕ ಕಾಯಿಲೆ ಬರೋ ಚಾನ್ಸಸ್ ಇದೆ ಅಂತ ತಿಳ್ಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ಎರಡನೇದಾಗಿ ಇ ಎಸ್ ಆರ್ ಅಥವಾ ಎರಿಥ್ರೋಸೈಟಿಕ್ ಸೆಡ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಸೊ ಜನರಲಿ 0 ಇಂದ 20 ವರೆಗೂ ಅದನ್ನು ನಾರ್ಮಲ್ ಕನ್ಸಿಡರ್ ಮಾಡ್ತಾ ಇರ್ತೀವಿ. 20ಗಿಂತಲೂ ಜಾಸ್ತಿ ಇರೋದು ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ನಾವು ನೋಡ್ತಾ ಇರ್ತೀವಿ. ಅದರ ಜೊತೆಗೆ ಎ ಎಸ್ ಎಲ್ ಓ ಅನ್ನೋದು ಕೂಡ ಪಾಸಿಟಿವ್ ಆಗಿ ನೋಡುವಂಥದ್ದು. ಸೊ ಈ ಎಲ್ಲದರ ಜೊತೆಗೆ ಕೊನೆಯದಾಗಿ ಒಂದು ಕನ್ಫರ್ಮೇಟರಿ ಡಯಾಗ್ನೋಸಿಸಲ್ಲಿ ಪರೀಕ್ಷೆ ಮಾಡುವಂಥದ್ದು ಅಂದರೆ ರುಮೆಟೆಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ರುಮೆಟೆಡ್ ಫ್ಯಾಕ್ಟರ್ ಅನ್ನೋದೇನಿದೆ, ಲೆಸ್ ದೆನ್ 20 ಇರಲೇಬೇಕು ಅಂತ ಹೇಳ್ತೀವಿ. ಯಾವಾಗ 20ಕ್ಕಿಂತ ಜಾಸ್ತಿ ಬೆಳೀತಾ ಇದೆ ಅಂದಾಗ, ಸೊ ಅದನ್ನು ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಡಯಾಗ್ನೋಸ್ ಮಾಡುವಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಥರ ಈ ಒಂದು ಡಯಾಗ್ನೋಸ್ಟಿಕ್ ಮೆಥಡ್ ಮುಖಾಂತರ ಕಾಯಿಲೆನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಒಂದು ಸಲ ಡಯಾಗ್ನೋಸ್ ಮಾಡಿದಾದ್ಮೇಲೆ ಆ ಕಾಯಿಲೆಗೆ ಕೊಡುವಂಥ ಒಂದು ಲೈನ್ ಆಫ್ ಮೆಡಿಕೇಷನ್ ನಮ್ಮ ಹೋಮಿಯೋಪತಿಲಿ, ಸೊ ಯಾರಿಗೆ ಆಗಿರ್ಬೋದು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಸೊ ಮೇಲ್ಗಡೆ ಕಾಯಿಲೆನ ಮುಚ್ಚಾಕೋದಕ್ಕೆ ಅಲ್ಲಿ ಯಾರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅಂದರೆ ನೋವು ಆಗ್ತಾ ಇದೆ ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಸೊ ಮೂಮೆಂಟ್ ಆಗ್ತಿಲ್ಲ, ಸಿಮ್ಟಮೆಟಿಕಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕಾಯಿಲೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಈ ಒಂದು ಕಾಯಿಲೆ ಬಂದಿದೆ ಅಂದರೆ ಫಸ್ಟ್ ಆಫ್ ಆಲ್ ಒಳಗಡೆ ಏನೆಲ್ಲ ಕಾರಣಗಳಿಂದ ಕಾಯಿಲೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಒಂದು, ಸೊ ಇನಿಷಿಯಲಿ ಕಾರಣ ಜೊತೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು. ಸೊ ಒಂದು ಸಲ ಕಾರಣ ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ ಫರ್ದರ್ ಆ ಕಾಯಿಲೆ ಬೆಳೆಯೋ ಪ್ರಶ್ನೆ ಇರೋದಿಲ್ಲ. ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ಸೊ ನಮ್ಮ ಕಂಟ್ರೋಲ್ ಇದೆ ಅಂದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ಆಲ್ರೆಡಿ ಏನು ಕಾಯಿಲೆ ಬೆಳ್ಕೊಂಡು ಕೂತಿದೆ ಅಂದರೆ ಮೂಳೆಗಳೇನು ಸವಿತಾ ಇದೆ, ಮೂಳೆಗಳ ಮಧ್ಯೆರೋ ಲಿಕ್ವಿಡ್ ಏನು ಕಮ್ಮಿ ಆಗಿದೆ, ಅಥವಾ ಜಾಯಿಂಟ್ ಯೂನಿಫಾರ್ಮಿಟಿ ಅನ್ನೋದು ಏನು ಕಳ್ಕೊಂಡಿದೆ, ಅದನ್ನು ಸರಿಪಡಿಸೋಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಒಂದು ಸಲ ಕಾರಣ ಜೊತೆಗೆ ಆ ಕಾಯಿಲೆನೂ ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ, ಸೊ ಕಾಯಿಲೆ ವಾಸಿ ಆಗಿದೆ ಅಂದ ಕೂಡಲೇ ಸಡನ್ ಆಗಿ ಮೆಡಿಕೇಷನ್ನ ನಿಲ್ಲಿಸ್ತಾ ಇಲ್ಲ. ಯಾಕಂದರೆ ಕಾಯಿಲೆ ವಾಸಿ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮೆಡಿಸಿನ್ಸ್ನ ಬಿಟ್ಟಾದಮೇಲೆ ನಾಳೆ ಅದು ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರಬಾರ್ದು. ಸೊ ಆ ರೀತಿ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಷನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಒಂದು ಸಲ ಈ ಒಂದು 3 ಸ್ಟೇಜ್ ಆಫ್ ಮೆಡಿಕೇಷನ್ನ ಕಂಪ್ಲೀಟ್ ಮಾಡಿದಲ್ಲಿ ಆ ಕಾಯಿಲೆ ಅನ್ನೋದು ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ, ಮತ್ತೆ ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಳ್ಳೋ ಅಗತ್ಯನೂ ಇರೋದಿಲ್ಲ ಅನ್ನೋ ಸ್ಥಿತಿ ತಗೊಂಡು ಹೋಗೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ನೀವೊಂದು ವಿಚಾರ ಹೇಳಿದ್ರಿ, ಈ ಚಿಕನ್ ಗುನ್ಯ ಅಂತಹ ಒಂದು ಆರ್ಥರೈಟಿಸ್ ಅಂದರೆ ಒಂದು ಹೊಸ ವಿಧಾನ ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಅಂತ. ಸೊ ಇದು ಹೇಗೆ, ಇದಕ್ಕೆ ಹೇಗೆ ಪರಿಹಾರ? ಇದು ಮತ್ತೆ ಮತ್ತೆ ಉಲ್ಬಣಿಸುತ್ತಾ, ಉಲ್ಬಣಿಸಿ ನಮ್ಮ ಒಂದು ಕೀಲುಗಳ ಒಂದು ಸಾಮರ್ಥ್ಯನ, ನಮ್ಮ ಒಂದು ಕೀಲುಗಳ ಸಾಮರ್ಥ್ಯನ ಕುಂಸುವಂಥ ಒಂದು ಪ್ರಯತ್ನಗಳು ಇದರಿಂದ ಆಗತ್ತಾ? ಸೊ ಇದು ಭವಿಷ್ಯದಲ್ಲಿ ಒಂದು ರೀತಿಯ ಒಂದು ತೊಂದರೆ ಅನುಭವಿಸುವಂಥ ಒಂದು ಸನ್ನಿವೇಶ ಸೃಷ್ಟಿ ಆಗತ್ತಾ ಅಂತ. ನಿಜವಾಗ್ಲೂ, ಯಾಕಂದರೆ ಎಷ್ಟೋ ಜನರಲ್ಲಿ ಈ ಒಂದು ಚಿಕನ್ ಗುನ್ಯ ಅನ್ನೋ ಸಮಸ್ಯೆ ಯಾವ ರೀತಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ಇನಿಷಿಯಲಿ ಒಂದು ಕೆಮ್ಮು, ನೆಗಡಿ ಅಥವಾ ಜ್ವರ, ಒಂದು ವೈರಲ್ ಫೀವರಿಂದ ಈ ಒಂದು ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಒಂದು ವೈರಲ್ ಇನ್ಫೆಕ್ಷನ್ ಮುಖಾಂತರ ಈ ಒಂದು ಕೆಮ್ಮು, ನೆಗಡಿ, ಜ್ವರ ಇರೋ ಆ ಒಂದು ಸಮಸ್ಯೆ, ಸೊ ವಿದಿನ್ ಎ ವೀಕ್ ಅಥವಾ 15 ಡೇಸಲ್ಲಿ ಏನಾಗ್ತಾ ಇದೆ, ಸೊ ಕೆಮ್ಮು, ನೆಗಡಿ, ಜ್ವರ ಕಮ್ಮಿ ಆಗಿಬಿಟ್ಟು ಜಾಯಿಂಟ್ಸ್ ಪೇನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಯಾವಾಗ ಒಂದ್ಸಲ ಆ ಒಂದು ಮೂಳೆಗಳಲ್ಲಿ ನೋವು ಅನ್ನೋದು ಕಾಡ್ತಾ ಇದೆ ಅಂದಾಗ, ಅದರಲ್ಲೂ ಕೂಡ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ, ಸೊ ನೋವುಗಳು ಬರ್ತಾ ಇದೆ ಅಂದ ಕೂಡಲೇ ಸೊ ನೋವಿನ ಮಾತ್ರೆಗಳು ತಗೊಳ್ಳೋದು, ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು. ಸೊ ನೆಗ್ಲಿಜೆನ್ಸಿ ಅನ್ನೋದೇನಿದೆ ಆರ್ಥ್ರೈಟಿಸಲ್ಲಿ ಕಾಯಿಲೆಗಳನ್ನು ಬೆಳೆಸೋದಕ್ಕೆ ಈಡಾಗ್ತಾ ಇದೆ ಹೊರತಾಗಿ ಕಾಯಿಲೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕಂದರೆ ವೈರಲ್ ಇನ್ಫೆಕ್ಷನ್ ಅನ್ನೋದು ಇದೆ ಅಂದಾಗ, ಸೊ ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ ಅನ್ನೋದು ಯೂಸ್ ಮಾಡ್ತಾ ಬಂದರೂ ಕೂಡ ಆ ಒಂದು ದಿನಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಹೊರತಾಗಿ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆದರೆ ಈ ಥರ ವೈರಲ್ ಇನ್ಫೆಕ್ಷನ್ ದೇಹದಲ್ಲಿ ಬೆಳೀತಾ ಇದೆ ಅಂದಾಗ, ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರುವಂಥ ಒಂದು ಟ್ರೀಟ್ಮೆಂಟ್ ಏನಂದರೆ, ನಮ್ಮಲ್ಲಿರೋ ಆ ಒಂದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಈ ಒಂದು ಫೈಟಿಂಗ್ ಸೆಲ್ಸ್ ಅಂತ ಹೇಳ್ತೀವಿ ದೇಹದಲ್ಲಿ, ಆ್ಯಂಟಿಬಾಡೀಸ್ ಅಂತ ಕೂಡ ಕರಿತಾ ಇರ್ತೀವಿ, ಆ ಒಂದು ಆ್ಯಂಟಿಬಾಡೀಸ್ಗಳ ಫಂಕ್ಷನ್ನ ಸರಿಪಡಿಸುವಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು. ಯಾವಾಗ ಆ ಒಂದು ಆ್ಯಂಟಿಬಾಡೀಸ್ಗಳ ಫಂಕ್ಷನ್ ಸರಿ ಹೊಂದೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ, ಆ ಒಂದು ಇನ್ಫೆಕ್ಷನ್ ರೇಟ್ ಅನ್ನೋದು ದೇಹದಿಂದ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ, ಅದ್ರ ಮೂಲಕ ಆ ಒಂದು ಕಾಯಿಲೆಯಿಂದ ಹೊರಬರೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಒಂದು ಚಿಕನ್ ಗುನ್ನೆ ಜೊತೆಗೆ
ಇನ್ನೊಂದು ಮೋಸ್ಟ್ ಕಾಮನ್ ಆಗಿ ಬರುವಂಥ ಸಮಸ್ಯೆ ಅಂದರೆ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಜನರಲಿ ಈಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ, ವಯಸ್ಸಾದರಲ್ಲಿ ಈ ಸಮಸ್ಯೆ ಸಹಜವಾಗಿ ಕಾಣಿಸಕ್ಕಂಥದ್ದು. ರುಮೆಟೆಡ್ ಆರ್ಥ್ರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ಇಲ್ಲ ಅಂತ. ಆದರೆ ಗೌಟಿ ಆರ್ಥ್ರೈಟಿಸ್ ಅನ್ನೋದೇನಿದೆ ಮಿಡ್ಲ್ ಏಜ್ ಅವರಿಗೆ ತುಂಬಾ ಕಾಮನ್ ಆಗಿ ಬರುವಂಥದ್ದು, ಅಂದರೆ 20-40 ಈ ಒಂದು ವಯಸ್ಸಿನವರಿಗೆ ತುಂಬ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈ ಕಾಯಿಲೆ ಬರೋದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಜನರಲಿ 0 to 6.5 ವರೆಗೂ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದೇ ಒಂದು ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಕಾಯಿಲೆಗೆ ಈಡಾಗುವಂಥದ್ದು. ಅದರಲ್ಲೂ ಈ ಒಂದು ಕಾಯಿಲೆ ಸ್ಟಾರ್ಟ್ ಆಗುವಂಥ ಅಥವಾ ಇಫೆಕ್ಟ್ ಮಾಡುವಂಥ ಒಂದು ಜಾಯಿಂಟ್ ನೋಡೋದಾಗಿದ್ರೆ, ಸೊ ಮೇನ್ಲಿ ಈ ಒಂದು ಗ್ರೇಟ್ ಟೋ ಅಥವಾ ಕಾಲಿನ ಹೆಬ್ಬೆರಳಿಂದ ಈ ಕಾಯಿಲೆ ಸ್ಟಾರ್ಟ್ ಆಗುವಂಥದ್ದು. ಅದ್ರ ಜೊತೆಗೆ ಯಾವಾಗ ಆ ಒಂದು ಹೆಬ್ಬೆರಳಲ್ಲಿ ನೋವು ಕಾಣಿಸ್ತಾ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಬೇರೆ ಒಂದು ಜಾಯಿಂಟ್ಸ್ಗಳಿಗೆ ಹರಡೋದಕ್ಕೆ ಶುರು ಆಗುವಂಥದ್ದು. ಸೊ ಈ ರೀತಿ ಪ್ರತಿಯೊಂದು ಆರ್ಥ್ರೈಟಿಸಲ್ಲೂ ಒಂದು ಸಹಜವಾಗಿ ನೋಡ್ತಾ ಇರೋದು ನೋವು. ಸೊ ನೋವು ಬಂದಿದೆ ಅಂದ ಕೂಡಲೇ ಆರ್ಥ್ರೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಯಾವೊಂದು ಆರ್ಥ್ರೈಟಿಸಿಂದ ಸಫರ್ ಆಗ್ತಾ ಇದ್ದೀವಿ ಅನ್ನೋದು ಕರೆಕ್ಟಾಗಿ ಡೈಗ್ನೋಸ್ ಮಾಡಿಕೊಂಡು ಸೂಕ್ತವಾದ ಮೆಡಿಕೇಶನ್ ಪಡ್ಕೊಂಡಲ್ಲಿ ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಅಂದರೆ ಈಗ ಡಾಕ್ಟ್ರೆ, ಈ ಒಂದು ಸಮಸ್ಯೆ ಬಹಳಷ್ಟು ದೀರ್ಘಕಾಲ ಈ ಒಂದು ಸಮಸ್ಯೆಗೆ ಈಡಾಗ್ತಾರೆ, ತೊಂದರೆ ಅನುಭವಿಸ್ತಾ ಇರ್ತಾರೆ. ಇದರಿಂದ ನಮ್ಮ ಒಂದು ದೇಶಕ್ಕೂ ಕೂಡ ಹಾನಿ, ನಾವು ಯುವ ಸಮೂಹ ಮತ್ತು ದುಡಿಯುವಂಥ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡು ಆ ಒಂದು ಪರಿಸ್ಥಿತಿ ದಯನೀಯ ಪರಿಸ್ಥಿತಿಯಲ್ಲಿ ಇರ್ತವೆ. ಸೊ ಇಂತಹ ಒಂದು ಈ ಸಮಸ್ಯೆ ಎದುರಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಪರಿಹಾರ ಅನ್ನುವಂಥದ್ದು ಆರ್ಥರಿಟಿಸಲ್ಲಿ ಇದೆಯಾ ಅಂತ, ಇದ್ರೆ ಅಂತ ಹೇಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ. ಯಾಕೆಂದರೆ ಭಾಳಷ್ಟು ರೋಗಿಗಳಲ್ಲಿ ಭಾಳಷ್ಟು ಸಮಸ್ಯೆ ಇರುವಂಥವ್ರಲ್ಲಿ ನಾವು ನೋಡೋದು ನನ್ನ ಜೀವನ ಇಷ್ಟೇ ಅನ್ನುವಂಥದ್ದು ಒಂದು ಮಾನಸಿಕವಾಗಿ ಅವರು ಆ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಸೊ ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆಯೂ ಕೂಡ ಆಗುತ್ತೆ. ಸೊ ಹೇಗೆ ನೀವು ಇದನ್ನು ಈ ಒಂದು ಸಮಸ್ಯೆಯಿಂದ ಓವರ್ಕಮ್ ಆಗಲಿಕ್ಕೆ ಹೇಗೆ ನೀವು ಸಲಹೆ ಕೊಡ್ತೀರಾ ಅಂಥವ್ರಿಗೆ ಅಂತ? ಸೊ ಜನರಲಿ ಈ ಒಂದು ಕಾಯಿಲೆಗಳಲ್ಲಿ ಫಸ್ಟ್ ಆಫ್ ಆಲ್ ಒಂದು ಟ್ರೀಟ್ಮೆಂಟ್ ಪಾರ್ಟ್ಗಳ ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು. ಸೊ ಒಂದು ಡಾಕ್ಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ವೈಸ್ ಅಂದರೆ ಪೇಷಂಟ್ ಕೂಡ ಹ್ಯಾಂಡ್ ಟು ಹ್ಯಾಂಡ್ ಅವ್ರು ಹೇಳಿರೋದನ್ನು ಫಾಲೋಅಪ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ಆರ್ಥ್ರೈಟಿಸಲ್ಲಿ. ಸೊ ಒಂದು ಕ್ಯಾಲ್ಶಿಯಂ ಕಂಟೆಂಟ್ ಇರೋ ಫುಡ್ಗಳನ್ನು ಆದಷ್ಟು ಜಾಸ್ತಿ ತೊಗೊಳ್ತಾ ಬರೋದು, ಈಗ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ, ಹಾಲಾಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು. ಸೊ ಈ ಥರ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನು ಆದಷ್ಟು ಜಾಸ್ತಿ ತೊಗೊಳ್ತಾ ಬರೋದು. ಅದ್ರ ಜೊತೆಗೆ ಈ ಒಂದು ಸೊಪ್ಪಿನ ತರಕಾರಿಗಳೇನಿದೆ, ಸೊ ಹಸಿರು ಬಣ್ಣದ ತರಕಾರಿಗಳು ಏನೇನಿರುತ್ತೆ ಎಲ್ಲನೂ ಆದಷ್ಟು ಜಾಸ್ತಿ ಸ್ವೀಕರಿಸ್ತಾ ಬರೋದು. ಅದ್ರ ಜೊತೆಗೆ ಮೊಟ್ಟೆ ಆಗಿರ್ಬೋದು. ಸೊ ಎಷ್ಟೋ ಜನ ನಾನ್ ವೆಜಿಟೇರಿಯನ್ಸಲ್ಲೂ ಕೂಡ ಈ ಒಂದು ಫಿಶ್ ಅನ್ನೋದು ತುಂಬಾ ತಗೊಳ್ತಾ ಇರುತ್ತಾರೆ, ಆ ಒಂದು ಕಂಡೀಷನಲ್ಲಿ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಈ ಒಂದು ಮ್ಯಾನೇಜ್ಮೆಂಟ್ ಫುಡ್ಡಲ್ಲಿ ಹೆಲ್ಪ್ ಆಗ್ತಾ ಇದೆ ಅನ್ನೋದು ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈ ಒಂದು ಫಿಸಿಕಲ್ ಆಕ್ಟಿವಿಟೀಸಲ್ಲೂ ಕೂಡ ಆದಷ್ಟು ಈ ಥರ ಸಮಸ್ಯೆಗಳಿದೆ ಅಂದಾಗ ಅದರದ್ದೇ ಆದ ಒಂದಿಷ್ಟು ವ್ಯಾಯಾಮಗಳು ಕೂಡ ಇರುತ್ತೆ, ಅದನ್ನು ಮೆಡಿಕೇಶನ್ ಜೊತೆಗೆ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಬಂದಲ್ಲಿ ಸಮಸ್ಯೆಗಳಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರುತ್ತೆ. ಓಕೆ ಡಾಕ್ಟ್ರೆ, ಡಾಕ್ಟರ್ ಪ್ರಶಾಂತ್ ಅವರೇ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ. ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಆರ್ಥರಿಟಿಸ್ ಸಂಧಿವಾತ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಸೊ ಮನುಷ್ಯನ ದೇಹ ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಸೂಕ್ತ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಬದುಕು ಸುಗಮವಾಗಿರುತ್ತೆ. ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಬದುಕು ಅಸಹನೀಯವಾಗುತ್ತೆ. ಸೊ ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.